హాయ్ హలో నమస్తే ఫ్రెండ్స్, వెల్కమ్ టు మై యూట్యూబ్ ఛానల్ టెక్ వరల్డ్ విత్ ప్రణిక. ఫ్రెండ్స్, ఇవత్తిన ఓడದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ 3 ಯೋಜನೆಗೆ ಇರತಕ್ಕಂತ ಗೃಹ ಜ್ಯೋತಿ ಉಚಿತ ವಿದ್ಯುತ್ಗೆ 200 ಯೂನಿಟ್ಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಸಪೋಸ್ ನಿಮ್ಮದು ಅಪ್ಲಿಕೇಶನ್ ಪ್ರಿಂಟ್ ಬಂದಿಲ್ಲ, ಅಕ್ನಾಲೆಜ್ಮೆಂಟ್ ಪ್ರಿಂಟ್ ಬಂದಿಲ್ಲ ಅಂದರೆ ಏನು ಮಾಡಬೇಕು, ಮತ್ತು ಯಾವ ಥರ ಚೆಕ್ ಮಾಡ್ಕೋಬೇಕು, ಎಲ್ಲಿ ಹೋಗಬೇಕು, ಏನು ಸ್ಟೇಟಸ್, ಯಾವ ಥರ ನೋಡಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಇದರಲ್ಲಿ ತಿಳಿಸ್ಕೊಡ್ತೀನಿ. ತಪ್ಪಿರೋದನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ನಿಮ್ಮ ಮೊಬೈಲ್ನಲ್ಲಿ ಗೃಹ ಜ್ಯೋತಿಗೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ, ಮತ್ತು ಅದರ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೋಬೋದು. ಅದರ ಕಂಪ್ಲೀಟ್ ಮಾಹಿತಿನೂ ಕೂಡ ಅಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ, ಏನು ಬರುತ್ತೆ ಮತ್ತು ಯಾವ ಥರ ಅದನ್ನು. ಇಲ್ಲಿ ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಗೃಹ ಜ್ಯೋತಿ ಅಪ್ಲಿಕೇಶನ್ನ ನೀವು ಲಿಂಕ್ ಓಪನ್ ಮಾಡಿಕೊಂಡಾಗ, ಸೊ ನೀವು ಅರ್ಜಿ ಸಲ್ಸಕ್ಕೆ ಹೋಗ್ತೀರ, ಅಲ್ಲಿ ಗೃಹ ಜ್ಯೋತಿ ಅಂತ ಕ್ಲಿಕ್ ಮಾಡಿಕೊಂಡು, ಸೊ ನಿಮ್ಮ ಆಧಾರ್ ನಂಬರ್ ಡೀಟೇಲ್ಸ್ನ ಮತ್ತು ಅದ್ರ ಜೊತೆಗೆ ಕಾಂತಾರ ಕ್ಯಾಪ್ಚರ್ ಕೂಡ ಎಂಟ್ರಿ ಮಾಡಿಕೊಂಡು ನೀವು ಅರ್ಜಿನ ಕೂಡ ಸಲ್ಲಿಸ್ತಾ ಇರ್ತೀರ. ಸೊ ಅರ್ಜಿ ಸಲ್ಲಿಸ್ತಾ ಇರಬೇಕಾದ್ರೆ ಸರ್ವರ್ ಎರರಿಂದಾಗಿ ಏನು ಬಂದಿರುತ್ತೆ ಅಂದರೆ ಭಾಳಷ್ಟು ಬಂದಿದ್ದು, ಸೊ ಅಪ್ಲಿಕೇಶನ್ನು ಎರರ್ ಬಂದಿರುತ್ತೆ ಅಥವಾ ಅಪ್ಲಿಕೇಶನಲ್ಲಿ ಸಬ್ಮಿಟ್ ಮಾಡ್ತಾ ಇರಬೇಕಾದ್ರೆ ಪ್ರಿಂಟ್ ಬಂದಿರೋದಿಲ್ಲ. ಸೊ ಅಂಥ ಒಂದು ಕಂಡೀಷನಲ್ಲಿ ಏನು ಮಾಡಬೇಕಂದ್ರೆ, ಸೊ ಆ ಪ್ರತಿಯೊಬ್ಬ ಏನಪ್ಪ ಅಂದರೆ ಜನಗಳು ಏನು ಮಾಡಬೇಕಂದ್ರೆ, ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿಕೊಂಡಾಗ ನಿಮ್ಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಗೆಟ್ ಡೀಟೇಲ್ಸ್ ಅಂತ ಕೊಟ್ಟರೆ ಆಟೋಮೆಟಿಕ್ಲಿ ಯುವರ್ ನಂಬರ್ ಇಸ್ ಆಲ್ರೆಡಿ ಲಿಂಕ್ಡ್ ಅಂತಲೂ ಕೂಡ ಬರುತ್ತೆ. ಯುವರ್ ಆಧಾರ್ ನಂಬರ್ ಇಸ್ ಆಲ್ರೆಡಿ ರಿಜಿಸ್ಟರ್ಡ್ ಅಂಡರ್ ದ ಗೃಹ ಜ್ಯೋತಿ ಸ್ಕೀಮ್ ಅಂತ ಬರುತ್ತೆ. ಸೊ ಹಾಗಾಗಿ ಈ ಥರ ಬಂದಾಗ, ಸೊ ಹಾಗಾದರೆ ಇದಕ್ಕೆ ಈ ಥರ ಬಂದ ತಕ್ಷಣ ಇಮಿಡಿಯೇಟ್ ಏನು ಮಾಡಬೇಕಂದ್ರೆ, ನೀವು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಬರುತ್ತೆ, ಅಲ್ಲಿ ಚೆಕ್ ಮಾಡ್ಕೋಬೇಕು ನಮ್ಮದು ಆಧಾರ್ ನಂಬರ್ದು. ಸೊ ಲಿಂಕ್ ರಿಜಿಸ್ಟರ್ ನಂಬರ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಏನಿದೆ, ಮತ್ತು ಅದ್ರ ಜೊತೆಗೆ ನನಗೆ ಗೊತ್ತಾಗ್ತಲ್ಲ ಪ್ರಿಂಟ್ ಬಂದಿಲ್ಲ ಅಂದಾಗ, ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಕೂಡ ಟ್ರ್ಯಾಕ್ ಮಾಡಿಕೊಳ್ಳಿಕ್ಕೆ ಇಲ್ಲಿಂದ ಅವಕಾಶ ಮಾಡಿಕೊಟ್ಟಿದ್ದರೆ. ಇಲ್ಲಿ ನೋಡಿ, ನಿಮ್ಗೆ ಬೇಕಾಗಿರೋದು ನಿಮ್ಮ ಅಕೌಂಟ್ ಐ ಡಿ, ಮತ್ತು ನಿಮ್ಮ ಯಾವುದು ಕಂಪನಿ ಯಾವುದು, ನಿಮ್ಮ ಹೆಸ್ಕಾಮ್ನಲ್ಲಿದೆಯೋ, ಮೀಟ್ರು ಜೆಸ್ಕಾಮ್ನಲ್ಲಿದೆಯೋ, ನಿಮ್ಮ ಏರಿಯಾದಲ್ಲಿ ಯಾವ್ದು ಬರುತ್ತೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೆಸ್ಕಾಮ ಜೆಸ್ಕಾಮ ಚೆಸ್ಕಾಮ ಹೆಸ್ಕಾಮ್ ಅನ್ನೋದನ್ನು, ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಏನಪ್ಪ ಅಂದರೆ, ನಿಮ್ಮ ಅಕೌಂಟ್ ಐ ಡಿನ ಕೂಡ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿಕೊಂಡು ಚೆಕ್ ಸ್ಟೇಟಸ್ ಅಂತ ಇಮಿಡಿಯೇಟಾಗಿ ಕೊಟ್ಟ ತಕ್ಷಣ ಏನು ಬರುತ್ತೆ ಅನ್ನೋದು ಕೂಡ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೀವು ಟೈಪ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಟೈಪ್ ಮಾಡ್ಕೊಂಡ ತಕ್ಷಣ ಏನು ಬರುತ್ತೆ ಅನ್ನೋದು ಕೂಡ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಸೊ ಇಮಿಡಿಯೇಟಾಗಿ ಈ ಥರ ಬರುತ್ತೆ ನಿಮ್ಗೆ ನೋಡಿ, ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಬರುತ್ತೆ, ಅಕೌಂಟ್ ಐ ಡಿ ಏನು ಲಿಂಕ್ ಮಾಡಿದ್ರೆ ಅದು, ಮತ್ತು ರಿಜಿಸ್ಟ್ರೇಷನ್ ಡೇಟ್ ಯಾವ ಡೇಟಿಗೆ ರಿಜಿಸ್ಟರ್ ಆಗಿದೆ, ಯಾವ ಟೈಮ್ ಅನ್ನೋದನ್ನು ಕೂಡ ಮೆನ್ಷನ್ ಮಾಡುತ್ತೆ. ಇವರ್ ಅಪ್ಲಿಕೇಶನ್ ಫಾರ್ ಗೌರವ ಜ್ಯೋತಿ ಸ್ಕೀಮ್ ಈಸ್ ರಿಸೀವ್ಡ್ ಆ್ಯಂಡ್ ಸೆಂಟ್ ಟು ದಿ ಎಸ್ಕಾಮ್ ಫಾರ್ ಪ್ರೊಸೆಸಿಂಗ್ ಅಂತ ಬಂತಂದರೆ ಸಾಕು. ಸೊ ನಿಮ್ಮ ಆಧಾರ್ ನಂಬರು ಮತ್ತು ಅದರ ಜೊತೆಗೆ ನಿಮ್ಮ ಅಕೌಂಟ್ ಐ ಡಿ ಲಿಂಕ್ ಆಗಿದೆ ಅಂತ ಅರ್ಥ. ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ನ ಬರೆದಿಟ್ಕೊಳ್ಳಿ ಅಂದರೆ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಮ ಮೊಬೈಲ್ನೆಲ್ಲ ಸೇವ್ ಮಾಡ್ಕೊಳ್ಳಿ. ನಂತರ ನಿಮಗೆ ಏನಪ್ಪ ಅಂದರೆ ಇದು ಯೂಸ್ ಆಗುತ್ತೆ, ಯಾವುದೇ ಕಾರಣ ಕೂಡ ಪ್ರಿಂಟ್ ಬಂದಿಲ್ಲ ಅಂದರೆ ತೊಂದರೆ ಇಲ್ಲ, ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ನಿಮ್ಮ ಹತ್ರ ಇತ್ತಂದರೆ, ಸೊ ಅದನ್ನು ಮಾಡ್ಕೋಬೋದು. ಅದನ್ನು ಯಾವ ಥರ ಚೆಕ್ ಮಾಡೋ ಅಂತ ಕೂಡ ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮ್ಮ ಕಂಪ್ನಿನ ಹಾಕ್ಕೊಳ್ಳಿ, ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಮತ್ತು ಅದ್ರ ಜೊತೆಗೆ ಅಕೌಂಟ್ ಐ ಡಿ ಅಂದರೆ ನಿಮ್ಮ ಆರ್ ಆರ್ ನಂಬರ್ ಮೀಟರ್ ನಂಬರ್ನಲ್ಲಿ ಒಂದು ಬಿಲ್ನಲ್ಲಿ ಅಕೌಂಟ್ ಐ ಡಿ ಅಂತ ಇರುತ್ತೆ ಅಥವಾ ಕನೆಕ್ಷನ್ ಐ ಡಿ ಅಂತ ಇರುತ್ತೆ. ಸೊ ಅದನ್ನು ಟೈಪ್ ಮಾಡ್ಕೊಂಡು ಚೆಕ್ ಸ್ಟೇಟಸ್ ಅಂತ ಕೊಟ್ಟ ತಕ್ಷಣ ನಿಮಗೆ ಏನಂದರೆ ಹೇಳಿದ್ನಲ್ಲ, ಈ ಥರ ಒಂದು ರೆಫರೆನ್ಸ್ ಓಪನ್ ಆಗುತ್ತೆ. ರೆಫರೆನ್ಸ್ ನಂಬರು ಮತ್ತು ಅದ್ರ ಜೊತೆಗೆ ಇವರ ಅಪ್ಲಿಕೇಶನ್ ಗೃಹ ಜೊತೆ ಲಿಂಕ್ ಆಗಿದೆ ಆಧಾರ್ ನಂಬರ್ಗೆ, ಮತ್ತು ಅದ್ರ ಜೊತೆಗೆ ನೀವು ಯಾವುದೇ ಕಾರಣ ಕೂಡ ತೊಂದರೆ ಅವನು ಅವಶ್ಯಕತೆ ಇಲ್ಲ, ನಿಮಗೆ ಪ್ರಿಂಟನ್ನು ಕೂಡ ಅವಶ್ಯಕತೆ ಇಲ್ಲ. ಇದನ್ನು ಸೇವ್ ಮಾಡಿಟ್ಕೊಂಡ್ರೆ ಅಂದರೆ, ಸೊ ಆಟೋಮೆಟಿಕ್ಲಿ ನಿಮಗೆ ಪ್ರೊಸೆಸ್ ಆಗುತ್ತೆ. ಮತ್ತು ಆಲ್ರೆಡಿ ಈಗ ಹೇಳಿದ್ನಲ್ಲ ಫ್ರೆಂಡ್ಸ್, ನಾನು ಆಲ್ರೆಡಿ ನಿಮ್ದು ಈ ಥರ ಬಂದುಬಿಡುತ್ತೆ, ಇವರ ದಿಸ್ ಆಧಾರ್ ನಂಬರ್ ಇಸ್ ಆಲ್ರೆಡಿ ರಿಜಿಸ್ಟರ್ಡ್ ಅಂಡ್ ದ ಗೃಹ ಜ್ಯೋತಿ ಸ್ಕೀಮ್ ಅಂತ ಬಂದಿರುತ್ತೆ. ಸೊ ಹಾಗಾಗಿ ತೊಂದರೆ ಇಲ್ಲ, ನಿಮ್ದು ಲಿಂಕ್ ಆಗಿದೆ. ನೆಕ್ಸ್ಟ್ ಮಂತ್ ಈಗ ನೀವು ಜುಲೈ ಮಂತ್ ಏನು ಕನ್ಸಂಪ್ಷನ್ ಮಾಡಿದಿರಲ್ಲ, ಸೊ ಅದು ಆಗಸ್ಟ್ನಲ್ಲಿ ಬಿಲ್ ಬರೋದಿಲ್ಲ, ನಿಮ್ದು ಲಿಂಕ್ ಆಗಿದೆ ಅಂತಲೇ ಬಂದಿರುತ್ತೆ. ಸೊ ಇದನ್ನು ನೀವು ತೋರಿಸಿದ್ರೆ ಸಾಕು, ಅವ್ರು ನಿಮಗೇನಪ್ಪ ಅಂದರೆ ಜೀರೋ ಬಿಲ್ನ ಪೇಮೆಂಟ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್. ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಮೊಬೈಲಲ್ಲಿ ಚೆಕ್ ಮಾಡೋದು ಯಾವ ಥರ, ಸರ್ಕಾರಿ ಖಾತ್ರಿ ಯೋಜನೆಗಳಿಗೆ ಯಾವ ಥರ ಅರ್ಜಿ ಸಲ್ಲಿಸಬೇಕು, ಮತ್ತು ಏನಾದರೂ ತೊಂದರೆಗಳಿದ್ರೆ ಯಾವ ಥರ ಅರ್ಜಿ ಸಲ್ಲಿಸಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.